Hi guys, this is GR and you are watching Work at Hour. ನಾನು ನಿಮಗೋಸ್ಕರ ಇವಾಗ ಇನ್ನೊಂದು ಕಂಪ್ನಿ ಇನ್ನೊಂದು ವೇಕೆನ್ಸಿದು ಬಗ್ಗೆ ಹೇಳ್ತೀನಿ. ಅದು ಇನ್ನೊಂದು ಕಂಪ್ನಿ ವೇಕೆನ್ಸಿ ತೊಗೊಂಬಂದಿದ್ದೀನಿ. ಅದರಲ್ಲಿ ಟೈಮಿಂಗು, ಸ್ಯಾಲ್ರಿ, ಲೊಕೇಶನು ಏನಿರೋದು ಅಂತ ಹೇಳ್ತೀನಿ. ಕಂಪ್ನಿ ಬಂದು ಅದಾನಿ ವಿಲ್ಮಾರ್. ನಾನು ಅದ್ರ ಬಗ್ಗೆ ಮೋಸ್ಟ್ಲಿ ಇನ್ನೊಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಅದು ಲಿಂಕ್ ಕೂಡ ನಿಮಗೆ ಬಿಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ. ಅದರಲ್ಲಿ ಇದಿತ್ತು ವೈಟ್ ಫೀಲ್ಡು, ಜಯನಗರ್, ಜೆ ಪಿ ನಗರ್, ಹೆಚ್ ಎಸ್ ಆರ್ ಏರಿಯಾ. ಪ್ರೆಸೆಂಟ್ ಟೈಮಲ್ಲಿ ಬೇಕಾಗಿರೋದು ಜಲಾಲಿ ಈಸ್ಟು, ರಾಜಾಜಿನಗರ್, ಯಲಂಕ, ವೈಟ್ ಫೀಲ್ಡು. ಒಂದು ಫೋರ್ ಸ್ಟೋರ್ ಇರುತ್ತೆ. ಫೋರ್ ಸ್ಟೋರ್ ಅಂದರೆ ಟೂ ಪ್ರಮೋಟರ್ಸ್ ಅಂದರೆ 8 ಜನ 10 ಜನ ಬೇಕಾಗತ್ತೆ. ಅಂದರೆ ಈ ಕಂಪ್ನಿಯಲ್ಲಿ ಬೇಕೇ ಬೇಕಾಗತ್ತೆ. ಕೇಳು ಆ ಕಡೆ ಸಮಟೈಮ್ ಈ ಕಡೆ ಏರಿಯಾ ಈಸ್ಟ್ ಸೌತ್ ಬೆಂಗ್ಳೂರು, ಸಮಟೈಮ್ ನಾರ್ತ್ ಬೆಂಗ್ಳೂರು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಸರಿನಾ? ಸ್ಯಾಲ್ರಿ ಇರುತ್ತೆ ಅದರಲ್ಲಿ 13-15 ತನಕ. ಅದರ ಹಂಗಾದರೆ ಫ್ರೆಷರ್ಗೆ 13,000 ಪ್ಲಸ್ ESIPF. ಎಕ್ಸ್ಪೀರಿಯನ್ಸ್ ಇದ್ದರೆ 13.5-14 ಹಂಗೆ ಪ್ಲಸ್ ESIPF. ಕೆಲವು ಟೈಮ್ ಕಂಪ್ನಿ 15 ಕೂಡ ಆಫರ್ಡ್ ಮಾಡ್ತಾನೆ, 15,000 ಕೊಡ್ತಾನೆ, ಬಟ್ ಆವಾಗ ನಿಮಗೆ ESIPF ಕೊಡಲ್ಲ. ಪರ್ಸೆಂಟ್ ಜಾಬಲ್ಲಿನೂ ಸೇಮ್ 13-15 ಇರೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಕಂಪ್ನಿ 15 ತನಕ ಕೊಡ್ತಾನೆ. ಲೊಕೇಶನ್ ಸೇಮ್, ಜಲಾಲಿ ಈಸ್ಟ್, ರಾಜಾಜಿನಗರ್ ಮತ್ತು ವೈಟ್ ಫೀಲ್ಡ್, ಯಲಂಕ. ಪ್ರಾಡಕ್ಟ್ ಇರುತ್ತೆ ಅದರಲ್ಲಿ 3 ಪ್ರಾಡಕ್ಟು. 2 ಆಫ್ ಆಯಿಲ್ ಇರುತ್ತೆ ಮತ್ತು ಒಂದು ಕಿಚಡಿ ಇರುತ್ತೆ. ಟೈಮಿಂಗ್ ಬಂದು ಇದರಿರುತ್ತೆ ನಿಮಗೆ 10:30 to 7:30, ಇಲ್ಲಾಂದರೆ ಒಂದು 11-8 ಇರುತ್ತೆ. ಹಾಗಾದರೆ ಲೈಕ್ 9 ಡ್ಯೂಟಿ ಇರುತ್ತೆ. ಆ 9 ಒಂದು 6 ಊಟ ಗಿಟ ಎಲ್ಲ ಹೋದರೆ ಒಂದು ಲೈಕ್ 8 ಡ್ಯೂಟಿ ಮಾಡೋಂಗಿರುತ್ತೆ ಪ್ರಮೋಟರ್ಗೆ. ಸೊ 8 ಡ್ಯೂಟಿ ಅಂದರೆ ಎಲ್ಲ ಕಡೆ ಇದ್ದೇ ಇರುತ್ತೆ, ಸೇಮ್ ಇರುತ್ತೆ. ಅದು ಗೌರ್ಮೆಂಟ್ ರೂಲ್ ಪ್ರಕಾರ 8 ಡ್ಯೂಟಿ ಇರಲೇಬೇಕು, ಇರುತ್ತೆ ಅದು 8 ಡ್ಯೂಟಿ. ಸ್ಯಾಲ್ರಿ 13-15 ತನಕ. ಟೈಮಿಂಗ್ 10:30 to 7:30. 3 ಪ್ರಾಡಕ್ಟ್ ಇರುತ್ತೆ ಅದರಲ್ಲಿ. ಫ್ರೈಡೇ ವೀಕ್ ಆಫ್ ಸಿಗುತ್ತೆ. ಈಚ್ ಆ್ಯಂಡ್ ಎವ್ರಿ ಫ್ರೈಡೇ ವೀಕ್ ಆಫ್ ಇರುತ್ತೆ. ಸೊ ಯಾರಿಗೆ ಜಾಬ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅವರು ನನಗೆ ಇದರಲ್ಲಿ ಲಿಂಕ್ ಕಳಿಸ್ಬಿಡ್ತೀನಿ, ಫಾರ್ಮ್ ಬಿಡ್ತೀನಿ. ಆ ಫಾರ್ಮ್ ಫಿಲಪ್ ಮಾಡಿ ಇಮಿಡಿಯೇಟಾಗಿ ಜಾಯ್ನಿಂಗ್ ಇರುತ್ತೆ. ಇವಾಗ ಏನಾಗ್ತಾ ಇರೋದ್ರಂದರೆ ಪ್ರಮೋಟರ್ ಫೋನ್ ಮಾಡ್ತಾನೆ, ದಿನಕ್ಕೆ ಒಂದು 10-20 ಫೋನ್ ಮಾಡ್ತಾನೆ. ಹ್ಞೂ ಅಂತಾನೆ, ಆಯ್ತು ಸರ್ ನಾಳೆ ಬರ್ತೀನಿ, ರೆಜ್ಯೂಮ್ ಕೂಡ ಕಳಿಸ್ತಾನೆ. ಬಟ್ ಅವ್ರು ಏನು ಮಾಡ್ತಾ ಇರೋದು ಇವಾಗ ಅಂದರೆ ನೈಟ್ ಹ್ಞೂ ಅಂದರೆ ಬೆಳಗ್ಗೆ ತಿರ್ಗಾ ಫೋನ್ ಎತ್ತಲ್ಲ, ಫೋನೇ ತೆಗಿಯೋದಿಲ್ಲ. ಸೊ ಆ ಥರ ಮಾಡೋಂಗೆ ಹೋಗ್ಬಿಡಿ. ನೀವು ಆ ಥರ ಮಾಡ್ತೀರಾ ಅಂದರೆ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ನಿಮಗೆ ಯಾರು ಕಂಪ್ನಿಯವರು ಫೋನೇ ಮಾಡಲ್ಲ. ಸ್ಪಷ್ಟಾಗಿ ಅವ್ರಿಗೆ ಹೇಳಿ, ಇಲ್ಲ ಸರ್ ನನಗೆ ಮಾಡೋಕ್ಕಾಗಲ್ಲ, ಏನು ರೀಸನ್ ಐತೆ ಅಂತ ಹೇಳಿ. ನೀವು ಮೊದಲು ಹೂ ಅಂತೀರಾ, ಆಯ್ತು ಸರ್ ನಾಳೆ ಬರ್ತೀನಿ, ಖಂಡಿತ ಬಂದೇ ಬರ್ತೀನಿ, ಮತ್ತು ಇಲ್ಲ ಸರ್ ನನಗೆ ದೂರ ಆಯಿತು, ಇಲ್ಲ ಸರ್ ನನಗೆ ಬರೋಕ್ಕಾಗಲ್ಲ, ಇಲ್ಲ ಸರ್ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಐತೆ, ಎಲ್ಲ ಕತ್ತೆಗಳು ಹೇಳಬಾರ್ದು. ಸುಮ್ಮನೆ ಡಿಸ್ಟರ್ಬ್ ಮಾಡೋಕೆ ಹೋಗಬೇಡ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗ ಇಲ್ಲ. ನಿಮ್ಮ ಜಾಬ್ ರಿಕ್ವೈರ್ಮೆಂಟ್ ಇದ್ದರೆ ಫೋನ್ ಮಾಡಿ, ನಂಬರ್ ಬಿಡ್ತೀನಿ. ಲಾಸ್ಟ್ ವೀಡಿಯೋಲಿ ನಾನು ನಂಬರ್ ಬಿಟ್ಟಿದ್ದೀನಿ. ಪ್ರಮೋಟರ್ ಮಾಡೋರು ಮಾಡ್ತಾನೆ, ನೀಡೆಡ್ ಇರತ್ತಲ್ಲ, ನಮಗೆ ಜಾಬ್ ಬೇಕೇ ಬೇಕಾಗತ್ತೆ, ಕೆಲಸ ಬೇಕೇ ಬೇಕಾಗತ್ತೆ, ಅವರು ಮಾಡೇ ಮಾಡ್ತಾನೆ. ಬಟ್ ಕೇಳೋ ಪ್ರಮೋಟರ್ ಹೆಂಗಿರತ್ತಂದರೆ, ಇಲ್ಲ ಸರ್ ನನಗೆ ಹತ್ರ ಬೇಕಾಗತ್ತೆ. ಹತ್ರ ಅಂದರೆ ಮೇಡಮ್ ಅವರೇ, ನಿಮ್ಮ ಮನೆ ಹತ್ರ ಯಾರು ಜಾಬ್ ಕೊಡೋದಿಲ್ಲ, ಸ್ವಲ್ಪ ಸಫರ್ ಮಾಡೋಂಗಿದ್ದೇ ಇರುತ್ತೆ. ನೀವು ಸ್ವಲ್ಪ ಸಫರ್ ಮಾಡಿ 1-2 months, ಲೈಕ್ 1-2 months, ಆವಾಗ ನಿಮ್ಮ ಏರಿಯಾ ಸೂಪರ್ವೈಸ್ ಯಾರ್ಯಾರು ಇರ್ತಾರೋ ಅವ್ರಿಗೆ ಹೇಳಿ, ಸರ್ ನನಗೆ ಹತ್ರ ಕೊಡಿ, ಸ್ವಲ್ಪ ದೂರ ಆಗ್ತಾಯಿದೆ, ಸಫರ್ ಮಾಡೋಕ್ಕಾಗ್ತಾಯಿಲ್ಲ, ಬಸ್ ಫೇರ್, ಬಸ್ ಚಾರ್ಜ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ರು ಮಾಡಿಕೊಡ್ತಾನೆ. ಬಟ್ ನೀವು ಸ್ಟಾರ್ಟಿಂಗೇ ಬರ್ತೀನಿ, ಹ್ಞೂ ಸರ್ ಬರ್ತೀನಿ, ಹ್ಞೂ ಸರ್ ಬರ್ತೀನಿ, ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ವಾರ ಬಿಟ್ಟು ತಿರ್ಗಿ ಫೋನ್ ಮಾಡ್ತೀರಾ, ಸರ್ ಜಾಬ್ ಇದ್ದರೆ ಹೇಳಿ, ನಾನು ನಿಮಗೆ ಜಾಬ್ ಹೇಳ್ತೀನಿ, ಎಲ್ಲ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ,
ತಿರ್ಗಾ ನೀವು ಅದೇ ರೀತಿ ಫೋನ್ ಎತ್ತಾ ಇದ್ದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ, ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿದ್ರೆ ವಾಟ್ಸಪ್ಪಲ್ಲಿ ರಿಪ್ಲೈ ಕೂಡ ಮಾಡ್ತಾ ಇಲ್ಲ. ಸೊ ಅಲ್ಲ, ದಯವಿಟ್ಟು ಆ ಥರ ಮಾಡಂಗೆ ಹೋಗ್ಬಿಡಿ. ಜಾಬ್ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ನೀವು ಫೋನ್ ಮಾಡಿ ರೆಸ್ಯೂಮ್ ಕಳಿಸಿ, ಇಲ್ಲಾಂದ್ರೆ ಯಾಕೆ ಅದ್ರಗಡೆ ಅವ್ರಿಗೆ ಟೈಮ್ ಪಾಸ್ ಇದು ಮಾಡ್ತೀರಾ? ಅವ್ರ ಟೈಮ್ ವೇಸ್ಟ್ ಆಗುತ್ತೆ, ಅವ್ರು ನಿಮ್ಮ ಬದಲೇ ಇನ್ನೊಬ್ಬನಿಗೆ ಫೋನ್ ಮಾಡ್ತಾನೆ, ಇನ್ನೊಬ್ಬನಿಗೆ ನೋಡಿದ್ರೆ ಬೆಸ್ಟ್ ಅಲ್ವಾ? ಸೊ ಯಾರಿಗೆ ರಿಕ್ವೈರ್ಮೆಂಟ್ ಇರತ್ತಲ್ಲ ಅವ್ರು ನನಗೆ ಫೋನ್ ಮಾಡಿ, ನಂಬರ್ ಬಿಡ್ತೀನಿ ಮತ್ತು ಆ ಲಿಂಕ್ ಕೂಡ ಕಳಿಸ್ತೀನಿ, ಸರಿನಾ? ಫಾರ್ಮ್ ಇರತ್ತೆ, ಜಾಯ್ನಿಂಗ್ ಫಾರ್ಮ್, ಇಮಿಡಿಯೇಟ್ ಜಾಯ್ನಿಂಗ್ ಇರುತ್ತೆ, ಇಮಿಡಿಯೇಟ್ ಜಾಯ್ನಿಂಗ್ ಆಗುತ್ತೆ. ಸ್ಯಾಲ್ರಿ ಟೈಮ್ ಟು ಟೈಮ್ ಸಿಗತ್ತೆ, 10 ತಾರೀಕು ಒಳಗೆ ಒಳಗೆ ಸ್ಯಾಲ್ರಿ ಬಂದುಬಿಡತ್ತೆ. ಆ ಥರದ್ದೇನಿಲ್ಲ, ಕೆಲಸ ಮಾಡಿದ್ರೆ ಇಲ್ಲ ಸರ್ ಸ್ಯಾಲ್ರಿ ಟೈಮ್ ಕೊಡ್ತಾ ಇಲ್ಲ ಹಂಗೇನಿಲ್ಲ. 3 ವರ್ಷ ಆಗಿದೆ ಈ ಕಂಪ್ನಿಗೆ, ಥರ್ಡ್ ಪಾರ್ಟಿ ಇರೋದು, ದೆಹಲಿ ಬೇಸ್ ಕಂಪ್ನಿ ಕಡೆಯಿಂದ ಒಂದು ಲೈಕ್ ಎಲ್ಲ ಕಂಪ್ನಿಯಲ್ಲಿ ಇವಾಗ ಆಗಿದೆ ಟೈಮ್ ಸಾತ್ ಕ್ಯಾಮ್ರಾ, ಅಂದರೆ ಅದು ಮಾರ್ನಿಂಗ್ ಸೆಲ್ಫಿ, ಈವ್ನಿಂಗ್ ಸೆಲ್ಫಿ, ಸಾಯಂಕಾಲ ರಿಪೋರ್ಟಿಂಗು, ಸೇಲ್ ಎಷ್ಟು ಆಗಿದೆ ಮತ್ತು ಸ್ವಲ್ಪ ಪ್ರೆಷರೈಸ್ನು ಇರುತ್ತೆ. ಎಲ್ಲ ಕಂಪ್ನಿಗಳಲ್ಲಿ ಮಾಮೂಲಿ ಇದ್ದೇ ಇರುತ್ತೆ, ಸೇಲ್ ಆಗಿಲ್ಲ ಅಂದರೆ ಇದ್ದೇ ಇರುತ್ತೆ. ಬಟ್ ಮಾಡಲೇಬೇಕು, ಆಗಿಲ್ಲ ಅಂದರೆ ಸೇಲ್ ಆಗಿಲ್ಲ ಅವಲ್ಲ, ಏನಿಲ್ಲ, ಸೇಲ್ ಆಗುತ್ತೆ. 3 ಇಯರ್ಸಿಂದ ರನ್ನಿಂಗ್ ಇರೋದು, ಮೂಮೆಂಟ್ ಪ್ರಾಡಕ್ಟ್ ಇರೋದು. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು, ಯಾವುದೋ ಒಂದು ಕಂಪ್ನಿ ಇತ್ತು. ಸೊ ಸುಮಾರು ರೆಸ್ಯೂಮ್ಗಳು ಬಂದಿತ್ತೆ ಹ್ಞೂ ಅಂತಂದರು, ಮತ್ತೆ ಸಡನ್ಲಿ ಏನಾಗೋಯ್ತು ಅಂದರೆ